ಆಗಿದೆಯೇ? ಏನೊಂದು ಅಚ್ಚರಿ ಪಡುತ್ತಿದ್ದೀರಾ? ಹೌದು, ಇದು ಎಲ್ಲಿದೆ ಎಂದು ತಿಳಿದುಕೊಂಡಿದ್ದೀರಿ. ಸಲ್ಟಾನಾ ವೃತ್ತದಿಂದ ಆಂಡರ್ಸನ್ಪೇಟೆವರೆಗೆ ಮಾಡಲಾಗಿರುವ ಡಬಲ್ ರೋಡ್ನ ಪರಿಸ್ಥಿತಿ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಈ ರಸ್ತೆ ಡಾಂಬರೀಕರಣ ಕಾಮಗಾರಿ ವಿಚಾರದಲ್ಲಿ ನೀನಾ ನಾನಾ ಎಂದು ಆರೋಪ ಪ್ರತಿ ಆರೋಪಗಳು ಕೇಳಿಬಂದಿದ್ದವು. ಮತದಾರರನ್ನು ಓಲೈಸಿಕೊಳ್ಳಲು ಜನಪ್ರತಿನಿಧಿಗಳು ಕಾಮಗಾರಿಯನ್ನೋ ಪೂರ್ಣಗೊಳಿಸಿದರು. ಆದರೆ ಮಳೆ ಬಂದರೆ ನೀರು ಎಲ್ಲಿ ಹರಿಯಬೇಕು ಎಂಬ ಪ್ಲಾನ್ ಮಾಡಲಿಲ್ಲ. ಈ ರಸ್ತೆಯಲ್ಲಿ ನೀರು ನಿಲ್ಲಲು ಕಾರಣವೆಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಮಳೆ ಬಂದಾಗ ನೀರು ನಿಂತ್ಕೊಳ್ಳುತ್ತೆ. ಒಂದೂವರೆ ಅಡಿ ನೀರು ನಿಂತ್ಕೊಳ್ಳುತ್ತಿಲ್ಲ. ಇದಾಗಿದ್ರೆ ನೀರು ಆರೋಷ್ಟೊಳಗೆ 4 ದಿವಸ ಆಗುತ್ತೆ. ಮತ್ತು ನೀರು ಆರಿದ್ಮೇಲೆ ಮತ್ತು ಕೆಸರು ಬರುತ್ತೆ, ಅದು 4 ದಿವಸ ಇರುತ್ತೆ. ಅದು ಕೆಸರು ಹೋದ್ಮೇಲೆ ಮತ್ತು ಧೂಳು, ಅದು 4 ದಿವಸ ಇರುತ್ತೆ. ಇಲ್ಲಿ ತಿಂಗಳು ಪೂರ್ತಿ ಒಂದ್ಸತಿ ಮಳೆ ಬಂದರೆ ತಿಂಗಳು ಪೂರ್ತಿ ಹಿಂಗೆ ಧೂಳಲ್ಲೇ ಸಾಯಬೇಕು, ಕೆಸರಲ್ಲೇ ಇರಬೇಕು, ನೀರಲ್ಲೇ ಇರಬೇಕು. ಇದು ನಾವು ಆಲ್ರೆಡಿ ಮೊದಲೇ ಕಂಪ್ಲೀಟ್ ಮಾಡಿದ್ವಿ. ನೋಡಪ್ಪ, ಈ ಕಡೆ ಚರಂಡಿ ಇಲ್ಲ, ಮೊದಲು ಚರಂಡಿ ಇತ್ತು, ಅದನ್ನು ತೆಗೆದುಬಿಟ್ರು. ತೆಗೆದುಬಿಟ್ಟು ಮತ್ತೆ ಫುಟ್ಬಾತ್ ಹಾಕಿದ್ರು. ಫುಟ್ಬಾತ್ ಹಾಕಿದ್ಮೇಲೆ ಮತ್ತೆ ಹೇಳಿದ್ವಿ, ಚರಂಡಿ ಇಲ್ಲಪ್ಪ, ಈ ನೀರು ನಿಂತ್ಕೊಳ್ತೆ, ಇದನ್ನು ಹೈಟ್ ಮಾಡಿ ಅಂತ ಹೇಳಿದ್ವಿ. ಇಲ್ಲ ಇಲ್ಲ, ಸ್ಲೋಪ್ ಹಿಂಗೆ ಬರಬೇಕು, ಇಂಜಿನಿಯರ್ ಹಿಂಗೆ ಬರಬೇಕು, ಹಿಂಗೆ ಬರಬೇಕು ಅಂತ ಹೇಳ್ಕೊಂಡು ಈ ಥರ ನನಗೆ 3 ತಿಂಗಳಿಂದ ಕಷ್ಟ ಅನುಭವಿಸ್ತಾ ಇದೆ. ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಮೇಡಮ್ ಅವ್ರು ಬಂದರು, ಅರ್ಜೆಂಟ್ ಕೆಲಸ ಮಾಡಿಸ್ಬಿಟ್ರು. ಆದರೆ ನಮಗೆ ಈ ಥರ ತೊಂದರೆ ಸೇರ್ಕೊಂಡಿದ್ದೀವಿ ನಾವು ಇವಾಗ. ನಾವು ಅದನ್ನು ಹೇಳಿದ್ದೀವಿ, ಈ ಥರ ಆಗ್ತಾ ಇದೆ ಅಂತ ಹೇಳ್ತೀವಿ. ಹಂಗೂ ಅವರು ನಮಗೆ ಅದು ಪರಿಹಾರ ಕೊಡ್ತಾ ಇಲ್ಲ. ಅವರು ಮುನ್ಸಿಪಾಲ್ಟಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುನ್ಸಿಪಾಲ್ಟಿ ಮನೆ ಬಂದು ಒಂದ್ಸತಿ ಕಮೆಂಟ್ ಕೊಟ್ಟಾಗ ಮತ್ತೆ ನೀರು ಎಳೆದಿದೆ ಮತ್ತೆ ಮತ್ತೆ ಇವತ್ತು ನಿಮ್ಮ ಸಾರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕಮೆಂಟ್ ಮಾಡಿದ್ವಿ ಹತ್ರ, ಇವತ್ತು ಗಾಡಿ ಕಳಿಸ್ತಾ ಅಂತ ಹೇಳಿದ್ರೆ ನಮಗೆ ಇದ್ರಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದೆ ಜಾಗದಲ್ಲಿ. ಕಲುಷಗೊಳ್ಳುತ್ತಿರುವ ಗೋಸಿನಕೆರೆ, ಬೇತಮಂಗಲಾ ಈಸ್ ಇನ್ ಡೇಂಜರ್. ಬೇತಮಂಗಲದ ಗೋಸಿನಕೆರೆಯು ಕಳೆದ ಹಲವು ವರ್ಷಗಳಿಂದ ತ್ಯಾಜ್ಯ ಸುರಿಯುವ ಡಂಪಾಗಿ ಪರಿವರ್ತನೆ ಆಗಿರುವುದರಿಂದ ಕೆರೆಯು ಮಲಿನಗೊಳ್ಳುತ್ತಿದ್ದು ದುರ್ವಾಸನೆ ಬೀರುತ್ತಿದೆ. ಗ್ರಾಮದಲ್ಲಿನ ಜನವಸತಿ ಪ್ರದೇಶ, ಹೋಟೆಲ್, ಇನ್ನಿತರೆ ವಾಣಿಜ್ಯ ಕೇಂದ್ರಗಳಿಂದ ಹೊರಬೀಳುವ ತ್ಯಾಜ್ಯವು ನೇರವಾಗಿ ಕೆರೆಯ ಪಕ್ಕದಲ್ಲಿ ಸುರಿಯುತ್ತಿರುವುದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಮೂಗು ಮುಚ್ಚಿಕೊಂಡು ವಾಹನ ಚಲಾಯಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ರಸ್ತೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ, ಶಾಲೆಗಳು ಇದ್ದು ಸಾಂಕ್ರಾಮಿಕ ಕಾಯಿಲೆಗಳು ಹರಡುವ ಭೀತಿಯಲ್ಲಿ ವಿದ್ಯಾರ್ಥಿಗಳು, ರೋಗಿಗಳು ಆತಂಕದಲ್ಲಿದ್ದಾರೆ. ಈ ಭಾಗದಲ್ಲಿ ದೊಡ್ಡ ದೊಡ್ಡ ನಾಯಕರೇ ಇದ್ದು ನಿತ್ಯ ಇದೇ ರಸ್ತೆಯಲ್ಲಿ ಓಡಾಟ ನಡೆಸಿದರೂ ಸಹ ಯಾರೂ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂಬ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಇನ್ನಾದರೂ ತ್ಯಾಜ್ಯವನ್ನು ಇಲ್ಲಿಂದ ಹೊರಗೆ ಸಾಗಿಸಿ ಕೆರೆಯನ್ನು ಶುದ್ಧೀಕರಿಸುವ ಕೆಲಸ ನಡೆಯಲಿದೆಯೇ? ಕಾದು ನೋಡಬೇಕಾಗಿದೆ.